ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ ಬಳಸಿ ನಾವು ಹೇಗೆ ಒಂದು ಪಾಯಸವನ್ನು ತಯಾರು ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಅಕ್ಕಿ, ಕಾಯಿ, ಬೆಲ್ಲ ಮೂರಿದ್ರೆ ಸಾಕು. ಹಾಗಾದರೆ ಹೇಗೆ ಮಾಡೋದು ನೋಡೋಣ, ಬನ್ನಿ. ಮೊದಲಿಗೆ ಅಕ್ಕಿನ ತೊಳೆದ್ಬಿಟ್ಟು ಹೀಗೆ ಒಂದು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ, 45 ರಿಂದ 1 ಗಂಟೆಗಳ ಕಾಲ. ತೂತಿಟ್ಕೊಂಡಿರೋ ತೆಂಗಿನಕಾಯಿ, ಏಲಕ್ಕಿ ಪುಡಿ 1 ಟೀಸ್ಪೂನ್ ಆಗೋಷ್ಟು ಬೇಕಾಗುತ್ತೆ, ಸಿಹಿಗೆ ತಕ್ಕಷ್ಟು ಬೆಲ್ಲ. ಇವಾಗ ತೆಂಗಿನಕಾಯಿ ತುರಿನ ಒಂಚೂರು ನೀರು ಹಾಕ್ಕೊಂಡು ಬೀಸ್ಕೊಳ್ತೀನಿ. ಬೀಸಾದಮೇಲೆ ನಾನು ಅದನ್ನು ಸೋಸ್ಕೊಳ್ತೀನಿ. ಫಸ್ಟ್ ರೌಂಡು ಏನು ನಮಗೆ ಕಾಯಿ ಹಾಲು ಬರುತ್ತೆ ಅದನ್ನು ಸಪ್ರೇಟಾಗಿ ಒಂದು ಲೋಟದಲ್ಲಿ ತೆಗೆದಿಟ್ಕೊಳ್ಬೇಕು. ಇವಾಗ ಅದೇ ತೆಂಗಿನಕಾಯಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಸೆಕೆಂಡ್ ರೌಂಡ್ ಬೀಸ್ಕೊಂಡು ಅದೇ ಥರ ಸೋಸ್ಕೊಂಡಿದ್ದೀನಿ. ಇವಾಗ ಆ ತೆಂಗಿನ ಹಾಲಿಗೆ ಒಂದು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಒಂದು ರೌಂಡು ಕುದಿಸ್ಕೊಳ್ಳೋಣ. ಅದು ಒಂದು ರೌಂಡ್ ಚೆನ್ನಾಗಿ ಕುದಿಬೇಕು. ಅದು ಕುದಿಯೋ ಅಷ್ಟರಲ್ಲಿ ನಾವು ನೆನೆಸಿಟ್ಕೊಂಡಿರೋ ಅಕ್ಕಿ ಇದೆಯಲ್ಲ ಅದನ್ನು ಒಂಚೂರೇ ಚೂರು ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ. ಇವಾಗ ನೋಡಿ ನಿಧಾನಕ್ಕೆ ಕುದಿಯೋಕ್ಕೆ ಶುರು ಆಗಿದೆ. ಇವಾಗ ಈ ಥರ ಸೌಟ್ ತಗೊಳ್ಳಿ. ಇವಾಗ ಈ ಸೌಟ್ ಮೇಲೆ ನಾವು ಬೀಸಿಟ್ಕೊಂಡಿರೋ ಅಕ್ಕಿ ಮಿಶ್ರಣ ಇದೆಯಲ್ಲ ಅದನ್ನು ಹೀಗೆ ಚೂರು ಚೂರೇ ಹಾಕ್ತಾ ಬರಬೇಕು ಅದರ ಮೇಲೆ. ಅದು ಸಣ್ಣ ಸಣ್ಣ ಕಾಳುಗಳ ಥರ ಕುದಿತಾ ಇರೋ ಮಿಶ್ರಣದೊಳಗೆ ಬೀಳತ್ತೆ ನೋಡಿ. ಈ ಥರ ಹೀಗೆ ಒಂದೊಂದು ಚೂರು ಚೂರೇ ಹಾಕ್ಕೊಂಡು ಬರ್ತಾ ಬರಬೇಕು. ನೋಡಿ ಇವಾಗ ಪಾಯಸ ಈ ಥರ ಆಗಿದೆ. ಈಗ ಈ ಪಾಯಸಕ್ಕೆ ನಾವು ಮೊದಲು ಫಸ್ಟ್ ರೌಂಡ್ ಕಾಯಿ ಬೀಸಿಟ್ಕೊಂಡಿದ್ವಲ್ಲ, ಕಾಯಿ ಹಾಲು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ನೀರಾಗತ್ತೆ ಮತ್ತು ಪಾಯಸ, ಅದಕ್ಕೋಸ್ಕರ. ಇದಕ್ಕೆ ಒಂದೇ ಒಂದು ಸಣ್ಣ ಚಿಟಿಕೆ ಆಗೋಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಹಾಗೆ ಒಂದು 1/4 ಟೀಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡ್ರು. ಇದನ್ನೆಲ್ಲ ಹಾಕಿಬಿಟ್ರೆ ನಮ್ಮ ಮೂರೇ ಮೂರು ಇಂಗ್ರೀಡಿಯೆಂಟ್ ಪಾಯಸ ತಯಾರಾಗಿದೆ. ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ಒಣ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಸಹ ನೀವು ಬೇಕಾದರೆ ಹಾಕ್ಕೊಳ್ಬೋದು. ನೋಡಿದ್ರಲ್ವ ಹೇಗೆ ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ ಬಳಸಿ ನಾವು ಒಂದು ಪಾಯಸ ತಯಾರು ಮಾಡ್ಬೋದು ಅಂತ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.